ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ 130ನೇ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಬಸವನ ಬಾಗೇವಾಡಿಯಲ್ಲಿರುವ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇರುವ ಅಂಬೇಡ್ಕರ್ ರವರ ಭವ್ಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಕರ್ನಾಟಕದ ಪ್ರಮುಖರೊಬ್ಬರು ಮಾತನಾಡಿದ್ದಾರೆ. भारत रत्न डॉक्टर बाबा साहब 130ನೇ जयंती अंगवागि बसवन बागेवाडी अंबेडकर सर्कल नल्लि अवर पुत्तळिगे मालार्पणे माडोदर मुखांतर डॉक्टर बाबा साहब जन्मदिनवन्नु बसवन बागेवाडियल्लि आचरिसलायितु. डॉक्टर बाबा साहब ई भारत देशक्के ओंदु कोडुगे कोट्टिरोदु अवर संविधान मुखांतर ई भारत देश नडेयता इरोदु. ಇನ್ನೂ ಭಾರತ ದೇಶದಲ್ಲಿ ಅವರ ಆಚಾರ ವಿಚಾರ ಅವರ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡಿ ಏನಿದೆಲ್ಲ ಎಲ್ಲರೂ ಕೂಡಿ ತಗೊಂಡು ಹೋಗಬೇಕು. ಡಾಕ್ಟರ್ ಬಾಬಾ ಸಾಹೇಬರ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬರ ಮಾರ್ಗದರ್ಶನದ ಮೇಲೆ ನಾವೆಲ್ಲರೂ ನಡೆಯಬೇಕು ಅಂತ ಹೇಳಿಕೆ ಇವತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದು ಮುಖಾಂತರ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಆಜಂಬರ್ನದ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಮತ್ತು ಈ ವೇಳೆ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಕಾಂಜಬರ್ನದಾ ಯುವ ಘಟಕದ ಕಾರ್ಯದರ್ಶಿ ನಾಸಿರ್ ಕಾರ್ಮಿಕ ಘಟಕದ ಅಧ್ಯಕ್ಷರು ಅಬ್ದುಲ್ ರಶೀದ್ ಪಾಲಿಕಾರ್ ಹಮ್ಜದ್ ಅರ್ಬೋಳ್ ಆಸಿಫ್ ತಾಂಬೋಳಿ ಸಲಿಂ ನಂದವಾಡ್ಕಿ ಯಾಸಿನ್ ನದಾಫ್ ಮಜೀದ್ ಬೇಪಾರಿ ಇಮಾಮ್ ಚಪ್ರಾಬಂದ್ ಮೈಬೂಬ್ ಗುಂತಕಲ್ ಇವರೆಲ್ಲರೂ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.